2015 ರ ಕಂದಾಯ ಇಲಾಖೆಯ ಸರ್ವೇಯರ್ಗಳು ಇಲಾಖಾ ಪರೀಕ್ಷೆಯಲ್ಲಿ ಫೇಲ್ ಆದರೂ ಕೂಡ ಅವರನ್ನ ಕೆಲಸದಿಂದ ತೆಗಿಬೇಡಿ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಕನಿಷ್ಠ ಮಾರ್ಕ್ಸ್ ಪಡೆಯದ ಸರ್ವೇಯರ್ಗಳನ್ನ ನೇಮಕ ಮಾಡಿಕೊಂಡ್ರೆ ಭೂ ಸರ್ವೇಯ ಜೊತೆ ನೇಮಕಾತಿಯಾಗಿ ಒಂದು ವರ್ಷ ಕಳೆದರೂ ಕನಿಷ್ಠ ಜ್ಞಾನ ಇಲ್ಲದವರನ್ನ ಸರ್ವೇಗೆ ಕಳಿಸಿದ್ರೆ ಅವರಿಂದ ಎಂತಹ ಸರ್ವೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಹಾಗಾಗಿ ಅವರನ್ನು ನೇಮಕಾತಿ ಮಾಡಿಕೊಳ್ಳೋದು ಸರಿಯಲ್ಲ ಅಂತ 2015 ರಲ್ಲಿದ್ದ ಕಮಿಷನರ್ ಮನೀಶ್ ಮೌದ್ಗಿಲ್ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. ಆದರೆ ಬಳಿಕ ಮನೀಶ್ ಮೌದ್ಗಿಲ್ರನ್ನ ರಾಜ್ಯ ಸರ್ಕಾರ ಎತ್ತಂಗಡಿ ಮಾಡಿತ್ತು. ಈಗ ಫೇಲ್ ಆದ ಸರ್ವೇಯರ್ಗಳನ್ನ ಕೆಲಸದಿಂದ ಕೈಬಿಡದೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಈ ಹಿಂದೆ ಕಂದಾಯ ಸಚಿವರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಕೂಡ ಫೇಲ್ ಆದ ಸರ್ವೇಯರ್ಗಳ ಪರ ಬ್ಯಾಟಿಂಗ್ ಮಾಡಿದ್ರು. ಈಗ ಕಾಗೋಡು ತಿಮ್ಮಪ್ಪನವರು ಕ್ರಮ ಕೈಗೊಳ್ತಾರಾ ಅನ್ನೋದು ಕುತೂಹಲವನ್ನು ಹುಟ್ಟಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ ಅವರಿಂದ. ಸುನಿಲ್, ಆರಂಭದಲ್ಲಿ ಇವರಿಗೆ ಪರ್ಮನೆಂಟ್ ಮಾಡ್ಕೊಂಡಿರಲ್ವಾ ಜಾಬ್ಗೆ, ಆಮೇಲೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಬರೆದ ನಂತರ ಇವ್ರನ್ನ ಪರ್ಮನೆಂಟ್ ಮಾಡ್ಕೋತಾರ, ಏನ್ ಲಾಬಿ ನಡೀತಾ ಇದೆ ಇದು ಅಂತ? ಹೌದು ಅರವಿಂದ್, ಯಾಕಂದ್ರೆ ಫಸ್ಟ್ ನೇಮಕಾತಿ ಮಾಡ್ಕೋತಾರೆ ಅಂದ್ರೆ ಥಿಯರಿ ಎಕ್ಸಾಮ್ ಇರುತ್ತೆ, ಅದರಲ್ಲಿ ಎಲ್ಲ ನೇಮಕಾತಿ ಮಾಡಿ ಅವರಿಗೆ ಒಂದು ವರ್ಷಗಳ ಕಾಲ ಒಂದು ಟ್ರೈನಿಂಗ್ ಕೊಡ್ತಾರೆ. ಅಂದ್ರೆ ಸರ್ವೆನ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದು ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ಆದ್ಮೇಲೆ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಇಲಾಖೆ ವತಿಯಿಂದ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ಇಲಾಖೆ ಎಕ್ಸಾಮ್ ವತಿಯಲ್ಲಿ ಪಾಸ್ ಆದ್ರೆ ಮಾತ್ರ ಅವ್ರಿಗೆ ಒಂದು ಅವಕಾಶ ಕೊಡ್ತಾರೆ. ಆದ್ರೆ ಈ ಕಳೆದ ಬಾರಿ ಏನ್ ಎಕ್ಸಾಮ್ ನಡೀತಾ ಅವ್ರಿಗೆ 3 ಬಾರಿ ಅವಕಾಶ ಕೊಟ್ರು. ಅಂದ್ರೆ ಮೊದಲು ಆಕ್ಚುಲಿ ಒಂದು ಇಲಾಖೆ ಎಕ್ಸಾಮ್ ಅಲ್ಲಿ ಅವ್ರು ಪಾಸ್ ಆಗ್ಬೇಕಾಗಿರೋದು 60-70 ಮಾರ್ಕ್ಸ್ ಗೆ ಮಾತ್ರ. ಆದ್ರೆ ಸರ್ಕಾರದ ಮೇಲೆ ಒತ್ತಡ ತಂದು 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 40-50 ಗೆ ಇಳಿಸ್ಕೊಂಡಿರ್ತಾರೆ. ಆ 40-50 ಕೂಡ ಕೆಲವರು ಪಾಸ್ ಮಾಡ್ಕೊಂಡಿರಲ್ಲ, ಸುಮಾರು 500 ಹೆಚ್ಚು ಒಂದು ಸರ್ವೆಗಳು ಪಾಸ್ ಮಾಡ್ಕೊಂಡಿರೋ ಸರ್ವೇಸ್ ಗಳು. ಆದ್ರೂ ಕೂಡ ಇವಾಗ ಸರ್ಕಾರ ಈ ಹಿಂದಿನ ಕಂದಾಯ ಸಚಿವರು ಒಂದು ಆದೇಶ ಹೊರಡಿಸಿದ್ರು, ಅಂದ್ರೆ ಆ 40-50 ಮಾರ್ಕ್ಸ್ ಅನ್ನು ತೆಗೆದೇ ಇದ್ದವರು ಕೂಡ ಅವ್ರನ್ನ ಫೇಲ್ ಮಾಡಬೇಡಿ, ಅವ್ರನ್ನ ಕೆಲಸಕ್ಕೆ ತಗೊಳ್ಳಿ, ಅವ್ರನ್ನ ಒಂದು ಇಲಾಖೆಯಲ್ಲಿ ಮುಂದುವರಿಸಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಅನ್ನು ಕೊಟ್ಟಿದ್ರು. ಆದ್ರೆ ಹಿಂದಿನ ಕಮಿಷನರ್ ಒಂದು ಮನೀಶ್ ಮೌದ್ಗಿಲ್ ಅವರು ಇಂಥವ್ರನ್ನ ನಾವು ಕೆಲಸಕ್ಕೆ ತೆಗೆದುಕೊಂಡ್ರೆ ಸರ್ವೆ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಸರ್ವೆ ಅನ್ನೋದು ಒಂದು ಒಂದು ನಕ್ಷೆಯನ್ನು ಗುರುತಿಸುವಂತಹ ಒಂದು ಕಾರ್ಯ. ಅಂತ ನಕ್ಷೆಯನ್ನು ಗುರುತಿಸ್ಲಿಕ್ಕೆ ಆಗದೇ ಇದ್ದಂತವ್ರನ್ನ ಕೆಲಸಕ್ಕೆ ತೆಗೆದುಕೊಂಡ್ರೆ ಒಂದು ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪತ್ರವನ್ನು ಬರೆದಿದ್ರು. ಆದ್ರೆ ಆ ಪತ್ರಕ್ಕೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಉತ್ತರ ನೀಡಿದಂತಹ ಸರ್ಕಾರ, ಪರವಾಗಿಲ್ಲ ಅವ್ರನ್ನ ಒನ್ ಟೈಮ್ ಸೆಟಲ್ಮೆಂಟ್ ತರ ಪರೀಕ್ಷೆ ಏನ್ ರಿಸಲ್ಟ್ ಇದೆ ಆ ರಿಸಲ್ಟ್ ಫಲಿತಾಂಶ ಪ್ರಕಟಿಸಿದ್ರೆ ಎಲ್ರಿಗೂ ಕೂಡ ಓಕೆ. ಸುನಿಲ್ ಥ್ಯಾಂಕ್ ಯು, ಉತ್ತಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನು ಕೆರೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ.